ಅತ್ಯಂತ ರಣರೋಚಕದಿಂದ ಕೂಡಿದಂತಹ ಕ್ವಾಲಿಫೈಡ್ ಟೂ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಕೆಕೆಆರ್ ತಂಡ ಒಂದು ರಣರೋಚಕವಾದಂತಹ ವಿಜಯವನ್ನು ಸಾಧಿಸಿದೆ. ಹಾಗಾದರೆ ಶಾರ್ಜಾದಲ್ಲಿ ಕೆಕೆಆರ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವೆ ನಡೆದಂತಹ ಈ ರಣರೋಚಕ ಪಂದ್ಯ ಹೇಗಿತ್ತು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನಾವು ಗೆದ್ದರು ಸೋತರು ಆರ್ಸಿಬಿ ಅಭಿಮಾನಿಗಳು ನಾವು ಎನ್ನುವರು ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಹಾಗೆ ಸಿಎಸ್ಕೆ ಮತ್ತು ಕೆಕೆಆರ್ ತಂಡಗಳ ನಡುವೆ ನಡೆದಿರುವಂತಹ ಐಪಿಎಲ್ ಸೀಸನ್ ಹತ್ತನೇ ಫೈನಲ್ ಪಂದ್ಯದಲ್ಲಿ ಯಾವ ತಂಡ ವಿಜಯಶಾಲಿಯಾಗುತ್ತದೆ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಶಾರ್ಜಾದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಕೆಕೆಆರ್ ತಂಡಗಳ ನಡುವೆ ನಡೆದಂತಹ ಕ್ವಾಲಿಫೈಡ್ ಟೂ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತಹ ಕೆಕೆಆರ್ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು. ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಇಳಿದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನಿಗದಿತ 20 ಓವರ್ನಲ್ಲಿ 5 ವಿಕೆಟ್ಗಳನ್ನು ಕಳೆದುಕೊಂಡು 135 ರನ್ಗಳನ್ನು ಹೊಡೆಯಿತು. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರವಾಗಿ ಶಿಖರ್ ಧವನ್ 36 ರನ್ಗಳನ್ನು ಹೊಡೆದರೆ ಶ್ರೇಯಸ್ ಅಯ್ಯರ್ 30 ರನ್ಗಳನ್ನು ಹೊಡೆದರು. ಇನ್ನು ಶಿಮ್ರಾನ್ ಅಟ್ಮಾರ್ 17 ರನ್ಗಳನ್ನು ಹೊಡೆದರು. ಈಗ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರವಾಗಿ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನು ತೋರದ ಹಿನ್ನೆಲೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕೆಕೆಆರ್ ಎದುರು 135 ರನ್ಗಳನ್ನಷ್ಟೇ ಹೊಡೆಯಿತು. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆದಂತಹ ಕ್ವಾಲಿಫೈಡ್ ಟೂ ಪಂದ್ಯದಲ್ಲಿ ಕೆಕೆಆರ್ ತಂಡದ ಪರವಾಗಿ ವರುಣ್ ಚಕ್ರವರ್ತಿ 26 ರನ್ಗಳಿಗೆ 2 ವಿಕೆಟ್ಗಳನ್ನು ಪಡೆದುಕೊಂಡರು. ಇನ್ನು ಗೆಲುವಿಗಾಗಿ 136 ರನ್ಗಳ ಗುರಿಯನ್ನು ಪಡೆದಂತಹ ಕೆಕೆಆರ್ ತಂಡ 19.5 ಓವರ್ನಲ್ಲಿ 7 ವಿಕೆಟ್ಗಳನ್ನು ಕಳೆದುಕೊಂಡು ಈ ಗುರಿಯನ್ನು ತಲುಪಿತು. ಕೆಕೆಆರ್ ತಂಡದ ಪರವಾಗಿ ವೆಂಕಟೇಶ್ ಅಯ್ಯರ್ 55 ರನ್ಗಳನ್ನು ಹೊಡೆದರೆ ಶುಭನ್ ಗಿಲ್ 46 ರನ್ಗಳನ್ನು ಹೊಡೆದರು. ಹೀಗೆ ವೆಂಕಟೇಶ್ ಅಯ್ಯರ್ ಮತ್ತು ಶುಭನ್ ಗಿಲ್ ಆಡಿದಂತಹ ಒಂದು ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಕೆಕೆಆರ್ ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಕ್ವಾಲಿಫೈಡ್ ಟೂ ಪಂದ್ಯದಲ್ಲಿ ಗೆಲುವನ್ನು ಸಾಧಿಸಿತು ಅಂತಲೇ ಹೇಳಬಹುದಾಗಿದೆ. ಇನ್ನು ಕೆಕೆಆರ್ ವಿರುದ್ಧ ನಡೆದಂತಹ ಈ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರವಾಗಿ ಆಂಡ್ರೆ ನೋಕಿಯಾ, ರವಿಚಂದ್ರನ್ ಅಶ್ವಿನ್ ಮತ್ತು ಕಗಿಸೋ ರಬಾಡ ತಲಾ 2 ವಿಕೆಟ್ಗಳನ್ನು ಪಡೆದುಕೊಂಡರು. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಕೆಕೆಆರ್ ತಂಡಗಳ ನಡುವೆ ನಡೆದಂತಹ ಕ್ವಾಲಿಫೈಡ್ ಟೂ ಪಂದ್ಯದ ಅಂತಿಮ 3 ಓವರ್ಗಳು ಅತ್ಯಂತ ರಣರೋಚಕದಿಂದ ಕೂಡಿದ್ದವು ಅಂತಲೇ ಹೇಳಬಹುದಾಗಿದೆ. ಅಂತಿಮ 3 ಓವರ್ನಲ್ಲಿ ಕೆಕೆಆರ್ ತಂಡಕ್ಕೆ ಗೆಲ್ಲಲು ಕೇವಲ 11 ರನ್ಗಳ ಅವಶ್ಯಕತೆ ಇತ್ತು. ಆದರೆ ಅಂತಿಮ 3 ಓವರ್ಗಳಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಒಂದು ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ತೋರಿತು. ಇದರ ಜೊತೆಗೆ ಕೆಕೆಆರ್ ತಂಡದ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಅತ್ಯಂತ ಕಳಪೆ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು ಅಂತಲೇ ಹೇಳಬಹುದಾಗಿದೆ. ಕೆಕೆಆರ್ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ಗಳಾಗಿರುವಂತಹ ದಿನೇಶ್ ಕಾರ್ತಿಕ್, ಇಯನ್ ಮೋರ್ಗನ್, ಶಕೀಬ್ ಉಲ್ ಹಸನ್ ಮತ್ತು ಸುನಿಲ್ ನರೇನ್ ಡಕ್ಔಟ್ ಆಗುವುದರೊಂದಿಗೆ ಪಂದ್ಯ ಅತ್ಯಂತ ರಣರೋಚಕ ಹಂತಕ್ಕೆ ತಲುಪಿತ್ತು. ಅಂತಿಮ ಓವರ್ನಲ್ಲಿ ಕೆಕೆಆರ್ ತಂಡಕ್ಕೆ ಗೆಲ್ಲಲು 7 ರನ್ಗಳ ಅವಶ್ಯ. ಇನ್ನು ಅಂತಿಮ ಓವರ್ನ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರವಾಗಿ ಆರ್ ಅಶ್ವಿನ್ ಬೌಲಿಂಗ್ ಮಾಡುತ್ತಿದ್ದರು. ಇನ್ನು ಆರ್ ಅಶ್ವಿನ್ ಅಂತಿಮ ಓವರ್ನಲ್ಲಿ ಒಂದು ಅದ್ಭುತವಾದಂತಹ ಬೌಲಿಂಗ್ ಅನ್ನು ಮಾಡಿ 2 ಪ್ರಮುಖ ವಿಕೆಟ್ಗಳನ್ನು ಅಂತಿಮ ಓವರ್ನಲ್ಲಿ ಪಡೆದುಕೊಂಡರು. ಹೀಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಅಂತಿಮ 2 ಎಸೆತದಲ್ಲಿ ಗೆಲ್ಲಲು 6 ರನ್ಗಳ ಅವಶ್ಯಕತೆ ಇತ್ತು. ಆದರೆ ಆರ್ ಅಶ್ವಿನ್ ಹಾಕಿದಂತಹ ಅಂತಿಮ ಓವರ್ನ 5ನೇ ಎಸೆತದಲ್ಲಿ ರಾಹುಲ್ ತ್ರಿಪಾಠಿ ಒಂದು ಭರ್ಜರಿಯಾದಂತಹ ಸಿಕ್ಸರ್ ಹೊಡೆಯುವುದರ ಮೂಲಕ ಕೆಕೆಆರ್ ತಂಡಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಒಂದು ರಣರೋಚಕವಾದಂತಹ ವಿಜಯವನ್ನು ತಂದುಕೊಟ್ಟರು ಅಂತಲೇ ಹೇಳಬಹುದಾಗಿದೆ. ಹೀಗೆ ಸುಲಭವಾಗಿ ಗೆಲ್ಲಬಹುದಾಗಿದ್ದಂತಹ ಪಂದ್ಯದಲ್ಲಿ ಕೆಕೆಆರ್ ತಂಡ ಸೋಲಿನ ಸನಿಹಕ್ಕೆ ಹೋಗಿ ಮತ್ತೆ ಗೆಲುವಿನ ದಡವನ್ನು ಸೇರಿತು ಅಂತಲೇ ಹೇಳಬಹುದಾಗಿದೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಕೆಕೆಆರ್ ತಂಡಗಳ ನಡುವೆ ನಡೆದಂತಹ ಈ ರಣರೋಚಕ ಪಂದ್ಯ ಹೇಗಿತ್ತು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ. ಥ್ಯಾಂಕ್ ಯು.